ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಸೆಕೆಂಡ್ ಸೆಮ್ಮಲ್ಲಿ ಬರುವಂತಹ ಇ ಡಿ ಎಡ್ ನಾಲೆಜ್ ಆ್ಯಂಡ್ ಕರಿಕ್ಯುಲಮ್ ಧ್ಯಾನ ಮತ್ತು ಪಠ್ಯಕ್ರಮ ಅದರಲ್ಲಿ ಬರುವಂತಹ ಯೂನಿಟ್ ಫೋರ್ ಅದರಲ್ಲಿ ಬರುವಂತಹ ಫೋರ್ ಪಾಯಿಂಟ್ ತ್ರೀ ಇರುವಂತಹ ಟಾಪಿಕ್ ಯಾವುದಪ್ಪ ಅಂದರೆ ದ ರಿವ್ಯೂ ಆಫ್ ಅ ಪ್ರೆಸೆಂಟ್ ಸೆಕೆಂಡರಿ ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಹ್ಯಾಂಡ್ ಬುಕ್ಸ್ ಆ್ಯಂಡ್ ಟಿ ಎಲ್ ಎಮ್ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಅಂದರೆ ಮಾಧ್ಯಮಿಕ ಶಾಲೆಯ ಇತ್ತೀಚಿನ ಪಠ್ಯಕ್ರಮದ ವಿಮರ್ಶೆಯ ಕೈಪಿಡಿಗಳು ಮತ್ತು ಏನಪ್ಪಾ ಅಂದರೆ ಬೋಧನಾ ಕಲಿಕಾ ಸಾಮಗ್ರಿಗಳ ಬಗ್ಗೆ ಹೇಳೋದು ಯಾವ ರೀತಿಯಾಗಿ ಮೊದಲನೆಯದಾಗಿ ಒಂದು ಮಾಧ್ಯಮಿಕ ಶಾಲೆಯ ಇತ್ತೀಚಿನ ಪಠ್ಯಕ್ರಮದಲ್ಲಿ ವಿಮರ್ಶನೆ ಯಾವ ರೀತಿಯಾಗಿ ಒಂದು ಪಠ್ಯ ಪುಸ್ತಕದ ಟೆಕ್ಸ್ಟ್ ಬುಕ್ ಬರುತ್ತೆ ಮೊದಲನೇ ಯಾವ್ದು ಹೇಳ್ತೀನಿ ಅಂದರೆ ಟೆಕ್ಸ್ಟ್ ಬುಕ್ ಸೊ ಈ ಪಠ್ಯ ಪುಸ್ತಕ ಈ ಪಠ್ಯ ಪುಸ್ತಕ ಏನಪ್ಪಾ ಅಂದರೆ ಒಂದು ಶಿಕ್ಷಣದಲ್ಲಿ ಏನಪ್ಪಾ ಅಂದರೆ ಪಠ್ಯಪುಸ್ತಕ ಒಂದು ವಿಶಿಷ್ಟವಾದ ಒಂದು ಸಾಧನ ಒಂದು ಪ್ರಾಥಮಿಕ ಹಂತದಲ್ಲಿ ಇರಬಹುದು ಅಥವಾ ಮಾಧ್ಯಮಿಕ ಹಂತಗಳಲ್ಲೂ ಸಹ ಪಠ್ಯಪುಸ್ತಕಗಳ ಒಂದು ಶಿಕ್ಷಣದ ಒಂದು ವ್ಯಾಪಕವಾಗಿ ನಾವು ಬಳಕೆಯಲ್ಲಿದೆ ಹೌದಾ ಶಿಕ್ಷಣದಲ್ಲಿ ಪಠ್ಯ ಪುಸ್ತಕ ಇಲ್ಲಾರದೆ ಒಂದು ಸ್ಕೂಲನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಒಂದೊಂದು ವಿಷಯದ ಬಗ್ಗೆ ಏನಿರ್ತೈತಿ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಏನಿರ್ತೈತಿ ನಮಗೆ ಟೆಕ್ಸ್ಟ್ ಬುಕ್ ಅಳವಡಿಸ್ಕೊಂಡಿರ್ತೀವಿ ಅಳವಡಿಸಿಕೊಂಡಿರ್ತೀವಿ ಪಠ್ಯ ಪುಸ್ತಕ ನಾವು ನೋಡೋದು ಎಲ್ಲ ಪುಸ್ತಕಗಳು ಏನಪ್ಪಾ ಅಂದ್ರೆ ಪಠ್ಯ ಪುಸ್ತಕಗಳಾಗಿರೋದಿಲ್ಲ ಹೌದಾ ಸಮಾಜದ ಅನುಭವಗಳನ್ನೊಳಗೊಂಡಿರುವ ಒಂದು ಸಾಹಿತ್ಯಗಳು ಇರಬಹುದು ಕೃತಿಗಳು ಇರ್ಬೋದು ಇವೆಲ್ಲ ಏನಪ್ಪಾ ಅಂದರೆ ಪಠ್ಯಪುಸ್ತಕಗಳಾಗೋದಿಲ್ಲ ಬರೇ ಒಂದು ತರಗತಿಯಲ್ಲಿ ಉಪಯೋಗಿಸುವಂತಹ ಪರಿಣಿತ ಎಚ್ಚರಿಕೆಯಿಂದ ಸಿದ್ಧಪಡಿಸಿರುವಂತಹ ಒಂದು ಬೋಧನೆಗೆ ಒಂದು ಅವಶ್ಯಕವಾಗಿ ಸಹಾಯಕವಾಗಿ ಸಾಮಗ್ರಿ ವಿಷಯಗಳನ್ನೊಳಗೊಂಡ ಒಂದು ಪುಸ್ತಕವೇ ಒಂದು ಪಠ್ಯ ಪುಸ್ತಕ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಹೌದಾ ಬರೀ ಪಠ್ಯ ಪುಸ್ತಕ ಒಂದೇನೋ ಮ್ಯಾಗಝಿನ್ ಅಂತ ಅದು ಪಠ್ಯ ಪುಸ್ತಕ ಆಗೋದಿಲ್ಲ ಸಮಾಜದಲ್ಲಿ ನಾವು ಬರೋದಿಲ್ಲ ನಮ್ಮ ಕ್ಲಾಸ್ ರೂಮಲ್ಲಿ ನಡೆಯುವಂತಹ ಒಂದು ವಿಷಯದಲ್ಲಿರುವಂತಹ ನಾವು ಒಂದೊಂದು ಸಬ್ಜೆಕ್ಟ್ಗಳಿಗೆ ನಾವೇನು ಮಾಡ್ತೀವಿ ಪುಸ್ತಕಗಳ ಅವಷ್ಟೇ ಪಠ್ಯ ಪುಸ್ತಕಗಳು ಅಂತ ಹೇಳ್ತೀವಿ ಒಂದು ಶಿಕ್ಷಣದ ದೇಹನು ದೇಹದುದ್ದೇಶಗಳನ್ನು ಒಳಗೊಂಡ ಒಂದು ನಿರ್ದಿಷ್ಟವಾದ ಒಂದು ತರಗತಿಯಲ್ಲಿ ಒಂದು ನಿರ್ದಿಷ್ಟವಾದ ವಿಷಯಗಳನ್ನು ಏನು ಮಾಡೋದು ಪರಿಣಿತರು ಏನು ಮಾಡಿರ್ತಾರೆ ಒಂದು ವ್ಯವಸ್ಥಿತವಾಗಿ ಒಂದು ಕ್ರಮಬದ್ಧವಾಗಿ ಸಂಗ್ರಹಿಸಿ ಒಂದು ಸಿದ್ಧಪಡಿಸಿರುವಂತಹದ್ದಕ್ಕೆ ನಾವೇನಂತ ಕರಿತೀವಿ ಪಠ್ಯಪುಸ್ತಕಗಳು ಪುಸ್ತಕಗಳು ಎಕ್ಸ್ಪರ್ಟ್ಸ್ಗಳು ಆಗಿರ್ತಾರೆ ಶಿಕ್ಷಣ ತಜ್ಞರುಗಳು ಏನಾಗಿರ್ತಾರೆ ಎಲ್ಲರೂ ಒಂದು ಪಠ್ಯಪುಸ್ತಕಗಳನ್ನು ನಾವು ಬರಿತೀವಿ ಅಂದ್ರೆ ಅಸಾಧ್ಯ ಹೌದಾ ಪರಿಣಿತ ಒಬ್ಬ ಶಿಕ್ಷಕರಿಂದ ಮಾತ್ರ ಒಂದು ವಿಷಯವಾದ ಒಂದು ಬುಕ್ಗಳನ್ನ ಬರೀಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ ಒಂದು ಪಠ್ಯ ಪುಸ್ತಕವೂ ಸಹ ಉತ್ತಮವಾಗಿದ್ದರೆ ಏನಾಗತ್ತೆ ಮಕ್ಕಳ ಕಲಿಕೆಗೆ ಏನಾಗತ್ತೆ ಉತ್ತಮವಾಗಿ ರೂಪುಗೊಳ್ಳತ್ತೆ ಹೌದಾ ಕಲಿಕೆಯ ಕಡೆ ಅವರ ಆಸಕ್ತಿ ಹೆಚ್ಚಾಗತ್ತೆ ಕಲಿಯುವುದು ಬೇಕೆನ್ನುವ ಹಂಬಲ ಹೆಚ್ಚಾಗತ್ತೆ ಕೇವಲ ಹಣದ ಆಸೆಗೆ ಮಾತ್ರ ನಾವು ಹಣದ ದೃಷ್ಟಿಯಿಂದ ಪೂರ್ವದ ಅನುಭವಗಳನ್ನಿರುವವರು ಪಠ್ಯ ಪುಸ್ತಕಗಳನ್ನು ತಯಾರಿಸಿದರೆ ಏನಾಗತ್ತೆ ಮಕ್ಕಳ ಶಿಕ್ಷಣದ ಮೇಲೆ ಏನಾಗತ್ತೆ ಒಂದು ಬಹಳಷ್ಟು ಪರಿಣಾಮ ಬೀರತ್ತೆ ಅದರಿಂದ ನಾವು ಏನು ಮಾಡ್ತೀವಿ ಅಂದರೆ ಪಠ್ಯ ಪುಸ್ತಕವನ್ನು ರಚಿಸುವಾಗ ಅತಿ ಜಾಗ್ರತೆಯಿಂದ ನಾವು ರಚಿಸಬೇಕಾಗತ್ತೆ ಒಂದು ಶಿಕ್ಷಣ ತಜ್ಞರು ಹಂಗೆ ಸುಮ್ಮನೆ ಹೋಗುವುದಿಲ್ಲ ಬಹಳಷ್ಟು ಅಷ್ಟು ಏನಪ್ಪ ಅಂದ್ರೆ ಒಂದು ಆಂತರಿಕವಾಗಿರುವುದು ಬಾಯವಾಗಿ ಯೋಚನೆ ಮಾಡಿ ಏನು ಮಾಡ್ತಾರೆ ಒಂದು ಪಸ್ ಪಠ್ಯ ತಯಾರು ಮಾಡ್ತಾರೆ ಒಬ್ಬ ಪಠ್ಯ ಪುಸ್ತಕಗಳನ್ನು ಮಾಡಿ ಪ್ರಿಂಟ್ ಹಾಕಿ ಮಾಡೋದಿಲ್ಲ ಅವುಗಳನ್ನು ನಾಲ್ಕಿಂದ ಐದು ಜನ ಎಕ್ಸ್ಪರ್ಟ್ಸ್ ನೋಡ್ತಾರೆ ಇದು ಹೌದು ಸರಿಯಾಗಿದೆಯೋ ಇಲ್ಲೋ ಎಲ್ಲ ನೋಡಿ ಏನಾಗುತ್ತೆ ಒಂದು ಪಠ್ಯ ಪುಸ್ತಕ ಬಿಡುಗಡೆಯಾಗತ್ತೆ ಅಂತ ಹೇಳ್ತೀವಿ ಈ ಪಠ್ಯ ಪುಸ್ತಕದ ವಿಮರ್ಶೆ ಅಂದ್ರೆ ಏನಪ್ಪಾ ಒಂದು ಪಠ್ಯ ಪುಸ್ತಕ ಏನಪ್ಪಾ ಅಂದ್ರೆ ಮೌಲ್ಯಗಳ ನಿರ್ಧಾರ ಆಗತ್ತೆ ಅಂದ್ರೆ ಏನಪ್ಪಾ ಅಂದ್ರೆ ಅಥವಾ ಆಂತರಿಕ ಆಗಿರಬಹುದು ಬಾಹ್ಯ ಲಕ್ಷಣಗಳನ್ನು ಏನಾಗತ್ತೆ ಅವಲೋಕಿಸಿದಾಗ ಅದರ ಉತ್ತಮ ಒಂದು ಲೋ ದೋಷಪೂರಿತ ಅಂಶಗಳನ್ನು ಸಹ ನಾವೇನು ಮಾಡಬಹುದು ಪತ್ತೆ ಹಚ್ಚುವ ಮೂಲಕ ಪಠ್ಯ ಪುಸ್ತಕಗಳನ್ನು ಸಹ ನಾವೇನು ಮಾಡ್ತೀವಿ ಪುರಸ್ಕರಿಸಲು ಮಾಡುವ ಒಂದು ಪ್ರಕ್ರಿಯೆ ಒಂದು ಪಠ್ಯ ಪುಸ್ತಕದ ವಿಮರ್ಶೆ ಮಾಡುವುದು ಯಾವ ರೀತಿಯಾಗಿ ವಿಮರ್ಶೆಯಲ್ಲಿ ಗಮನ ಸಬೇಕಾದ ಪಠ್ಯ ಪುಸ್ತಕದ ಒಂದು ಆಂತರಿಕ ಲಕ್ಷಣಗಳು ಯಾವ ರೀತಿಯಾಗಿ ಈ ಪಠ್ಯ ಪುಸ್ತಕದ ಆಂತರಿಕ ಏನಪ್ಪ ಲಕ್ಷಣಗಳು ಅಂದ್ರೆ ಒಂದು ಪಠ್ಯ ಪುಸ್ತಕ ಬಳಸಿರುವಾಗ ಮಾಡ್ತೀವಿ ಒಂದು ಭಾಷೆ ಮತ್ತು ಏನಪ್ಪಾ ಅಂದರೆ ವಿಷಯಗಳು ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿದೆಯೋ ಇಲ್ಲೋ ಅನ್ನೋದನ್ನ ಮೊದಲು ನಾವು ಆಂತರಿಕವಾಗಿ ಯೋಚನೆ ಮಾಡಬೇಕಾಗತ್ತೆ ನಾವು ಹೈ ಲ್ಯಾಂಗ್ವೇಜ್ಗಳನ್ನು ಯೂಸ್ ಮಾಡೋಕೆ ಆಗೋದಿಲ್ಲ ಮಕ್ಕಳಿಗೆ ಅವರು ಅವರ ವಯಸ್ಸಿಗೆ ತಕ್ಕಂತೆ ಏನಾಗತ್ತೆ ಈಗ ಪ್ರೈಮರಿ ಹೋದಾಗ ನೀವು ನೋಡ್ಬೋದು ಟೆಕ್ಸ್ಟ್ ಬುಕ್ ಅದನ್ನು ನೆಕ್ಸ್ಟ್ ನೋಡ್ಬೋದು ಸೊ ಆ ರೀತಿಯಾಗಿ ಏನು ಮಾಡಬೇಕಾಗತ್ತೆ ಒಂದು ವಿಷಯಗಳನ್ನ ಪಠ್ಯ ಪುಸ್ತಕಗಳನ್ನು ರೂಪುಗೊಳ್ಳಬೇಕಾಗತ್ತೆ ಹಾಗೆ ಅವುಗಳ ಬೋಧನಾ ಗುರಿ ಇರಬಹುದು ಒಂದು ಬೋಧನಾ ಉದ್ದೇಶಗಳು ಏನಾಗಿರ್ಬೋದು ಸಾಧನೆಯಾಗಲು ನೇ ನೇರವಾಗುವಂತೆ ಬಳಸಿರುವ ಒಂದು ಪಠ್ಯ ಪುಸ್ತಕದ ಒಂದು ವಿಷಯ ಮತ್ತು ಭಾಷೆಗಳನ್ನು ನಾವು ನೋಡ್ಬೇಕೆ ಮನೋವೈಜ್ಞಾನಿಕವಾಗಿ ನಿಯಮಗಳಿಗೆಲ್ಲ ಇವೇನಾಗಿರ್ತವೆ ಅನುಗುಣವಾಗಿದೆಯೇ ಅನುಗುಣವಾಗಿದೆಯೇ ಅಂತ ನೋಡ್ತೀವಿ ಆ ವಿಷಯಗಳ ನಡುವೆ ಏನಪ್ಪಾ ಅಂದ್ರೆ ಇದು ಹೊಂದಾಣಿಕೆ ಆಗಿದೆಯಿಲ್ಲೋ ಸಂಪರ್ಕವಾಗಿದೆಯೋ ನಿರಂತರತೆ ಕೂಡಿದೆಯೋ ಇಲ್ಲೋ ಅನ್ನೋ ಒಂದು ವಿಷಯಗಳನ್ನು ನಾವು ಪಠ್ಯ ಪುಸ್ತಕದಲ್ಲಿ ನೋಡ್ಬೇಕಾಗತ್ತೆ ಮಕ್ಕಳ ಮಟ್ಟಕ್ಕೆ ಮಕ್ಕಳ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಬಳಸಿರುವ ಉದಾಹರಣೆಗಳಿದಾವೆ ಇದಾವೋ ನಿದರ್ಶನಗಳಿದಾವೋ ಇಲ್ಲೋ ನೋಡ್ಬೋದು ನೀವು ಆ ಒಂದು ವಿಷಯಕ್ಕೆ ತಕ್ಕಂತೆ ಎಕ್ಸ್ಪೆರಿಮೆಂಟ್ಸ್ಗಳಿದಾವೋ ಇಲ್ಲೋ ಅನ್ನೋದನ್ನು ನಾವು ಆಂತರಿಕವಾಗಿ ಯೋಚನೆ ಮಾಡಬೇಕಾಗತ್ತೆ ಹಾಗೆ ಸಹ ಪಟ್ಟು ಚಟುವಟಿಕೆಗಳ ನೀಡುವ ಆದ್ಯತೆಗಳನ್ನು ನಾವು ನೋಡಬೇಕಾಗತ್ತೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಒಂದು ಕಲಿಕಾಫಲಗಳನ್ನು ತಿಳಿಯಲು ನೀಡುವ ಒಂದು ಮೌಲ್ಯಮಾಪನಗಳನ್ನು ಸಹ ನಾವು ಬಳಸಬೇಕಾಗತ್ತೆ ವಿದ್ಯಾರ್ಥಿಗೆ ಬೆಳೆಸಬಹುದಾದ ಏನು ಮೌಲ್ಯಗಳು ಮತ್ತು ಅವುಗಳ ಸಾಮರ್ಥ್ಯಗಳನ್ನು ತಿಳಿಸ್ಕೊಡ್ಬೇಕಾಗತ್ತೆ ಬೋಧಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನೀಡುವ ಸೂಚನೆಗಳನ್ನ ನಾವು ಮೊದಲು ಗಮನ ಹರಿಸಬೇಕಾಗತ್ತೆ ಇವು ಎಲ್ಲಾವುಗಳನ್ನ ಏನಪ್ಪಾ ಅಂದ್ರೆ ಒಂದು ಆಂತರಿಕ ಲಕ್ಷಣಗಳು ಒಂದು ಪಠ್ಯ ಪುಸ್ತಕವನ್ನು ಮಾಡಬೇಕಾದ್ರೆ ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಒಂದು ಪಠ್ಯಪುಸ್ತಕವನ್ನು ಮಾಡಿದಾಗ ಒಂದು ಪಠ್ಯ ಪುಸ್ತಕ ಒಳ್ಳೆ ಗುಣಮಟ್ಟವಾಗಿ ಮಕ್ಕಳಿಗೆ ಏನಾಗತ್ತಪ್ಪ ಅಂದ್ರೆ ಅರ್ಥ ಆಗತ್ತೆ ಇಂತಹ ಮುಂತಾದ ಅಂಶಗಳನ್ನು ಸಹ ನಾವೇನು ಮಾಡೋದು ಗಮನಿಸುವ ಮೂಲಕ ಒಂದು ಪಠ್ಯ ಪುಸ್ತಕ ಏನಾಗತ್ತಪ್ಪ ಅಂದ್ರೆ ಒಂದು ಆಂತರಿಕ ವಿಮರ್ಶೆ ಮಾಡಬೇಕಾಗತ್ತೆ ಪಠ್ಯಪುಸ್ತಕದ ಆಂತರಿಕ ವಿಮರ್ಶನೆ ಮಾಡಿದಾಗ ಸಾಲದು ಹಾಗೆ ಅವುಗಳ ಅಂಶಗಳ ವಿಮರ್ಶನೆ ಮಾಡಬೇಕಾಗತ್ತೆ ಯಾವ ರೀತಿಯಾಗಿ ಬಾಹ್ಯ ವಿಮರ್ಶೆ ಮಾಡೋದು ಅಂಶಗಳನ್ನು ವಿಮರ್ಶನೆ ಮಾಡೋದು ಮೊದಲನೆಯದಾಗಿ ಪಠ್ಯಪುಸ್ತಕದ ಮುಖ ಪುಟ ಮತ್ತು ಅದರ ರಕ್ಷಣಾ ಹೊದಿಕೆಗಳನ್ನ ಮಾಡಬೇಕಾಗತ್ತೆ ಒಂದು ಪಠ್ಯ ಪುಸ್ತಕ ಬರ್ದಿಟ್ಟು ಬಿಟ್ರೆ ಅಲ್ಲ ಅವುಗಳನ್ನ ಸೇಫ್ಟಿಗಳನ್ನ ನೋಡ್ಬೇಕಾಗತ್ತೆ ಮತ್ತೆ ಆ ಪಠ್ಯ ಪುಸ್ತಕಗಳು ಯಾವ ತರಗತಿ ಇದೆ ಇದೆಯೋ ಬಾಯಗಳನ್ನು ಎಲ್ಲವನ್ನು ಸ್ಪಷ್ಟವಾಗಿ ಕರೆಕ್ಟ್ ಆಗಿ ಒಂದು ಪಠ್ಯ ಪುಸ್ತಕ ನಾವು ರಚಿಸಬೇಕಾಗತ್ತೆ ಅವುಗಳ ಹೆಡ್ಡಿಂಗ್ ಆಗಿರ್ಬೋದು ಹಾಗೆ ಅದು ಯಾವ ತರಗತಿ ತರಗತಿಗೆ ಇರೋದು ಅದನ್ನ ಗಮನಿಸ್ಬೇಕಾಗತ್ತೆ ಒಳಪುಟದಲ್ಲಿ ನೋಡ್ಬೋದು ಯಾರು ಬರ್ದಿರ್ತಾರೆ ಮುದ್ರಕರು ಇರ್ಬೋದು ಪ್ರಕಾಶಕರು ಇರ್ಬೋದು ಆಮೇಲೆ ಯಾವ ವರ್ಷ ಇದನ್ನ ನೀವು ಬರೆದಿರ್ತೀರಿ ಆಮೇಲೆ ಯಾವ ಸ್ಥಳದ ಬಗೆಗಿನ ಮಾಹಿತಿಗಳನ್ನು ಸಹ ನಾವು ಒಂದು ಪಠ್ಯ ಪುಸ್ತಕದ ಒಂದು ಏನಪ್ಪಾ ಅಂದ್ರೆ ಅಂಶಗಳಲ್ಲಿ ಇವುಗಳನ್ನೆಲ್ಲ ನಾವು ನೋಡ್ಬೇಕಾಗತ್ತೆ ಪಠ್ಯಪುಸ್ತಕದ ಬೆಲೆಗಳನ್ನು ನೀವು ನೋಡಬೇಕಾಗತ್ತೆ ಅವುಗಳ ಗಾತ್ರಗಳನ್ನು ಸಹ ನಾವು ತಿಳ್ಕೊಳ್ಬೇಕಾಗತ್ತೆ ಹೌದಾ ವದಿಕೆಯಲ್ಲೇ ಸಹ ಸ್ಟಾರ್ಟಿಂಗ್ ಏನ್ ಮಾಡ್ಬೋದು ಅಥವಾ ನಾಡಗೀತೆಗಳಿರ್ಬೋದು ರಾಷ್ಟ್ರಗೀತೆಗಳನ್ನ ಇರ್ಬೋದು ಹಕ್ಕು ಬಾಧ್ಯತೆಗಳು ಇರ್ಬೋದು ರಾಷ್ಟ್ರೀಯ ಮೌಲ್ಯಗಳನ್ನ ಇವುಗಳನ್ನೆಲ್ಲ ಒಂದು ಸಂದೇಶಗಳನ್ನ ಸಹ ಮಾಡ್ತೀವಿ ಒಂದು ಪಠ್ಯ ಪುಸ್ತಕದ ನೀವು ಫಸ್ಟ್ ಪೇಜ್ ಓಪನ್ ಮಾಡಿದ ಮಾಡಿದಕ್ಷಣ ಏನ್ಮಾಡ್ತೀರಿ ಲೆಫ್ಟ್ ಅಲ್ಲಿ ನೋಡ್ತಿರ್ತೀರಿ ನೀವು ಈ ಸೈಡ್ ಅವ್ರೆ ರೈಟ್ ಸೈಡಲ್ಲಿ ಲಾಸ್ಟ್ ಪೇಜಲ್ಲಿ ಲಾಸ್ಟ್ ಅಲ್ಲಿ ಸೊ ಇವುಗಳನ್ನೆಲ್ಲ ನಾವು ತಲೆಯಲ್ಲಿ ಇಟ್ಟುಕೊಂಡು ಒಂದು ಪಠ್ಯ ಪುಸ್ತಕವನ್ನ ರೂಪಿಸ್ಬೇಕಾಗತ್ತೆ ಹೌದಾ ಅವುಗಳ ಮುನ್ನುಡಿ ಇರ್ಬೋದು ವಿಷಯ ಸೂಚಿ ಇರ್ಬೋದು ಪುಟ ಸಂಖ್ಯೆಗಳನ್ನು ಸಹ ನಾವು ನೋಡಬೇಕಾಗತ್ತೆ ಬಳಸಿರುವ ಕಾಗದಗಳಿರಬಹುದು ಬಳಸಿರುವ ಪೆನ್ನಿನ ಕಲ್ಲರ್ಗಳಿರ್ಬೋದು ಶಾಹಿ ಅಂತೀವಲ್ಲ ಮುದ್ರಣದ ಗುಣಮಟ್ಟಗಳನ್ನು ಇವುಗಳನ್ನೆಲ್ಲ ನಾವು ನೋಡಿದಾಗ ನಾವೇ ಅಂತೀವಿ ಯಾವುದಾದ್ರೂ ಒಂದು ಬುಕ್ಕು ತೊಗೊಂಡು ಏ ಇದು ಪೇಪರ್ ನೋಡಿ ಕ್ವಾಲಿಟಿ ಸರಿ ಇಲ್ಲ ಅಂತೀವಿ ಸೊ ಆ ಥರ ಆಗಬಾರ್ದು ಎಲ್ಲ ಒಂದು ಅಂಶಗಳನ್ನು ಬಾಯಾಗುವ ಆಂತರಿಕ ಅಂಶಗಳನ್ನೆಲ್ಲ ಏನು ಮಾಡಬೇಕು ತಲೆಯಲ್ಲಿ ಇಟ್ಟುಕೊಂಡು ಒಂದು ಪಠ್ಯ ಪುಸ್ತಕವನ್ನು ನಾವು ರಚಿಸಬೇಕಾಗತ್ತೆ ದೊಡ್ಡ ದೊಡ್ಡ ಎಕ್ಸ್ಪೋರ್ಟ್ಸ್ಗಳನ್ನ ಇವನ್ನೆಲ್ಲ ತಲೆಯಲ್ಲಿಟ್ಟುಕೊಂಡು ಆ ಒಂದು ವಿಷಯಗಳನ್ನ ಪಠ್ಯ ಪುಸ್ತಕವನ್ನ ರಚಿಸ್ತಾರೆ ಅಂತ ಹೇಳ್ತೀವಿ ಹಾಗೆ ಅಕ್ಷರಗಳ ಗಾತ್ರಗಳನ್ನ ನಾವು ಗಮನಿಸ್ಬೇಕಾಗತ್ತೆ ಹೌದಾ ಮಾರ್ಜಿನ್ಗಳನ್ನ ನೋಡ್ಬೇಕಾಗತ್ತೆ ಹಾಗೆ ಏನಪ್ಪಾ ಅಂದ್ರೆ ಚಿತ್ರಗಳಿಗೆ ಕಲರ್ಸ್ ಗಳನ್ನು ಹಾಕಿರ್ತಾರೆ ಇವುಗಳನ್ನೆಲ್ಲ ನಾವೇನೋ ಗಮನಿಸಬೇಕಾಗತ್ತೆ ಅಂತ ಹೀಗೆ ಏನ್ ಮಾಡ್ತೀವಿ ಒಂದು ಪಠ್ಯ ಪುಸ್ತಕಗಳನ್ನು ವಿಮರ್ಶೆಗೆ ಒಳಪಡಿಸ್ಬೇಕಾಗತ್ತೆ ಈ ವಿಮರ್ಶನೆ ಮಾಡುವಾಗ ವ್ಯಕ್ತಿಯಾಗಿರ್ಬೋದು ಅಥವಾ ಒಂದು ಯಾವ್ದೋ ಇರ್ಬೋದು ಪೂರ್ವ ಪೂಡಿ ಪೈ ಪೂರ್ವಾಗ್ರಹ ಪೀಡಿತರಾಗದೆ ಈ ಕಾರ್ಯವನ್ನು ಕೈಗೊಳ್ಳಬೇಕಾಗತ್ತೆ ಪಠ್ಯಪುಸ್ತಕ ಏನೆಲ್ಲಾದ ಒಂದು ಉತ್ತಮ ಒಂದು ಗುಣಲಕ್ಷಣಗಳಿದ್ದರೂ ಸಹ ಏನಾಗತ್ತೆ ಕಾಲ ಕಾಲಕ್ಕೆ ಅದನ್ನು ನಾವೇನು ಮಾಡಬೇಕಾಗತ್ತೆ ವಿಮರ್ಶೆಗೆ ಒಳಪಡಿಸುವ ಮೂಲಕ ನಾವೇನು ಮಾಡಬೇಕಾಗತ್ತೆ ಅವುಗಳ ಬದಲಾವಣೆಯನ್ನು ಪ್ರಯತ್ನಿಸಬೇಕಾಗತ್ತೆ ಎಲ್ಲವೂ ಸರಿಯಾಗಿರೋದಂತ ತಕ್ಕ ಮಟ್ಟಿಗೆ ಏನು ಮಾಡೋದು ಸ್ವಲ್ಪ ಆದರೂ ನಾವು ಚೇಂಜಸ್ಗಳನ್ನು ನೋಡೋದು ಸೊ ಇದೇನಪ್ಪ ಅಂದರೆ ಒಂದು ಪಠ್ಯಪುಸ್ತಕ ಅಂದರೆ ಟೆಕ್ಸ್ಟ್ ಬುಕ್ಗಳ ಬಗ್ಗೆ ಹೇಳಿದೆ ಥ್ಯಾಂಕ್ ಯು